ಸೇರಿರುವಂತ ನಮ್ಮ ಕನ್ನಡ ಪರ ಹೋರಾಟಗಾರರೇ, ದೀನ ದಲಿತರ ಹೋರಾಟಗಾರರೇ, ಕಾರ್ಮಿಕರ ಪರ ಹೋರಾಟಗಾರರೇ ಹಾಗೂ ಮಾಧ್ಯಮ ಮಿತ್ರರೇ, ನಮಗೆಲ್ಲರಿಗೂ ಒಂದು ಸುತ್ತ. ಮೊದಲಿಗೆ ಎಲ್ಲ ಮಾತು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇಲ್ಲಿ ಒಬ್ಬರನ್ನ ಮಾಧ್ಯಮ ಮಿತ್ರರು ಅವ್ರನ್ನ ಒಬ್ಬರನ್ನ ನಾವು ನೆನೆಸ್ಕೋಬೇಕಾಗತ್ತೆ. ಅದು ನಮ್ಮ ಛಲ ಅವ್ರನ್ನ. ಅವರ ಮಾಧ್ಯಮದ ಹೆಸರೇ ಮೂಡಲ ಕಿರಣ ಅಂತ. ಒಂಥರ ಸಂತೋಷ ಪಡಬೇಕಾದಂಥ ವಿಷಯ ನೋಡಿ. ಇತಿಹಾಸ ಗೊತ್ತಿಲ್ದಿರೋರು ಮುಳಬಾಗಲ್ ಮುರ್ಬಾಗಲ್ ಏನೇನೋ ಅವ್ರು ಇಷ್ಟಕ್ಕೆ ಬಂದಂಗೆಲ್ಲ ಮಾತಾಡ್ತಾರೆ. ಆ ಬಸ್ಗಳ ಮೇಲೆ ನೋಡಬೇಕು, ಹೊಟ್ಟೆ ಉರಿಯತ್ತೆ. ಮುರ್ಬಾಗಲ್ ಅಂತ ಹಾಕಿರ್ತಾರೆ. ಏನಂಗಂದ್ರೆ ಮುಳುಬಾಗಿಲು ಅನ್ನೋದಕ್ಕೆ ಒಂದು ಇತಿಹಾಸನೇ ಇದೆ. ನಮ್ಮ ಶ್ರೀಕೃಷ್ಣ ದೇವರಾಯರವರು ಒಂದು ಸಂಸ್ಥಾನಕ್ಕೆ ಮೂಲ ಬಾಗಿಲಿದು ನಮ್ಮ ಮುಳುಬಾಗಲು. ಮುಳುಬಾಗಿಲು ಅಂತ ಹೆಸರನ್ನ ನಾನಾ ರೀತಿಯಾಗಿ ಮಿಚ್ಚರ್ ಥರ ಮಾಡಿಟ್ಬಿಟ್ಟು ಆ ಹೆಸರಿಗೆ ಕಳಂಕ ತಂದುಬಿಟ್ಟಿರುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇಷ್ಟು ದಿನಕ್ಕೆ ಅಟ್ಲೀಸ್ಟ್ ಇಷ್ಟು ದಿನಕ್ಕಾದರೂ ನಾವು ಎಚ್ಚೆತ್ಕೊಂಡು ನಮ್ಮ ಊರಿನ ಹೆಸರು ಗೌರವದ ರೀತಿಯಾಗಿ ಇರಬೇಕು ಅಂತ ಬಯಸಿ ನಮ್ಮ ಏನು ಜಮಿನಿ ಕಲಾವಿದರಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೋ ಅದು ನಿಜವಾಗ್ಲೂ ತುಂಬ ಸಂತೋಷ ಆಗುವಂಥ ವಿಷಯ. ಮಿತ್ರರೇ, ಗೌರವ ಪ್ರಧಾನವಾಗಿ ಯಾವ ಮನುಷ್ಯನೇ ಆಗಲಿ, ಯಾವ ವಸ್ತುವೇ ಆಗಲಿ, ಯಾವ ಯಾರಾದರೂ ಮಾಡಿರೋ ಕೆಲಸನೇ ಆಗಲಿ, ಯಾವ ಊರಿನ ಹೆಸರೇ ಆಗಿರಲಿ, ಗೌರವ ಪ್ರಧಾನವಾಗಿ ಕರೆದ್ರೆ ಅದು ನಿಜವಾಗ್ಲೂ ತುಂಬ ಸಂತೋಷ ತರುವಂಥ ವಿಷಯ. ನಮ್ಮ ಈ ಮುಳುಬಾಗಿಲು ಏನಿದೆಯೋ ಅದು ನಮ್ಮ ಹೆಸರು ನಮಗೆ ಕೊಡೋದಕ್ಕೆ ಯಾಕೆ ಇವರು ಹಿಂದೆ ಮುಂದೆ ನೋಡ್ತಾ ಇದ್ರು ಅರ್ಥ ಆಗ್ತಾ ಇಲ್ಲ. ಇವ್ರಿಗೇನು ಅಂದರೆ ಯಾವ ಇರಲಿ ಬಿಡಿ, ನಮ್ಮದೇ ದೊಡ್ಡ ರಾಮಾಯಣ ಇದೆ, ಇದನ್ನ ಏನಕ್ಕೆ ಸ್ವಲ್ಪ ತಲೆ ಕೆಡಿಸ್ಕೋಬೇಕು, ಅದನ್ನ ಏನಕ್ಕೆ ತಲೆ ಕೆಡಿಸ್ಕೋಬೇಕು ಅಂತಲೇ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಏನು ಬಂದ ಎಲ್ಲ ಸರ್ಕಾರಗಳು ಹಂಗೆ ಹೋಗ್ತಾ ಇದೆ. ಆದರೆ ಈಗ ನಮ್ಮ ಹಿರಿಯರಾದಂಥವ್ರು ನವೆಂಬರ್ 1 ತಾರೀಕುವರೆಗೂ ಏನು ಗಡುವು ಕೊಟ್ಟಿದ್ದಾರೋ, ಆ ಗಡುವಿನೊಳಗೆ ಏನಾದರೂ ಈ ಅಕ್ಷರ ಬದಲಾವಣೆ ಆಗಿ ಮುಳುಬಾಗಿಲು ಅಂತ ಆಗದೇ ಇದ್ದ ಪಕ್ಷದಲ್ಲಿ ರೈತ ಪರ, ದಲಿತ ಪರ, ಕೂಲಿ ಕಾರ್ಮಿಕರ ಪರ, ಕನ್ನಡ ಪರ ಎಲ್ಲ ಸಂಘಟನೆಗಳು ಉಗ್ರ ಹೋರಾಟ ಮುಗಿದೋದಕ್ಕೂ ಎರಡನೇ ಮಾತೇ ಇಲ್ಲ. ಅಂದರೆ ಇದು ಎದುರಿಕೆ ಅಲ್ಲ, ನಿಮಗೆ ನಿಮ್ಮ ಪರಿಜ್ಞಾನಕ್ಕೆ ಬಿಟ್ಟಿರುವಂಥದ್ದು. ಮುಳುಬಾಗಿಲು ಎಲ್ಲ ಈ ಇತಿಹಾಸ ಪುಟಗಳು ತಗೊಂಡ್ರೆ ನಮ್ದಿರೋದೇ ಮುಳುಬಾಗಿಲು ಅಂತ ಹೆಸರು. ಅದನ್ನ ಅವರು ಇಷ್ಟಕ್ಕೆ ಅನುಗುಣವಾಗಿ ಬದಲಾವಣೆ ಮಾಡಿಕೊಂಡಿರುವಂಥ ಕೆಲವರು ಉದ್ಯಮಿಗಳು, ಈ ಬಸ್ ಅವರು, ಈ ಇಲ್ಲಿಂದನೋ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಸ್ಥಳ ಊರಿ ಇಲ್ಲಿ ಇದು ಸೆಟ್ಲ್ ಆಗಿರೋಂಥ ಕೆಲವರೆಲ್ಲ ಇಲ್ಲಿ ನೋಡಿ, ಇಲ್ಲಿಂದ 15 ಕಿಲೋಮೀಟರ್ ಹೋದರೆ ನಮ್ಮ ಆಂಧ್ರ ಗಡಿ ಪ್ರದೇಶ. ಅಲ್ಲಿ ಅವರು ಎಷ್ಟು ಅವರು ಊರುಗಳನ್ನು ಎಷ್ಟು ಸ್ಪಷ್ಟವಾಗಿ ಅವ್ರ ಬಾಯಿಂದ ಬರುತ್ತೆ ಅಂದರೆ ಅಷ್ಟು ಕ್ಲಿಯರ್, ತುಂಬ ಕ್ಲಿಯರ್ ಆಗಿ ಬಂದ್ಬಿಡುತ್ತೆ. ನಮ್ದೇ ಅಂತ ನಮ್ಗೆ ಬಂದಿರೋದು ಎಲ್ಲೋಗ್ತಾ ಇದೆಯಪ್ಪ, ಮುಳುಬಾಗಲು ಎಲ್ಲೋಗ್ತಾ ಇದೆಯಾ, ಮುಳುಬಾಗಿಲು ಅಂದರೆ ಅದಕ್ಕೊಂದು ಗೌರವ. ಈ ಜಾಗ ಎಷ್ಟೋ ಇತಿಹಾಸ ಹೊಂದಿರುವಂಥ ಈ ಊರು ಮುಳುಬಾಗಲು, ಆಂಜನೇಯ ಸ್ವಾಮಿ ದೇವಾಲಯ ಆಗಿರ್ಬೋದು, ನಮ್ಮ ಐದರಲ್ಲಿ ದರ್ಗಾ ಆಗಿರ್ಬೋದು, ನಮ್ಮ ಕುರುಡುಮಲೆ ವಿನಾಯಕ ದೇವಸ್ಥಾನ ಆಗಿರ್ಬೋದು, ಇಷ್ಟು ಒಳ್ಳೆ ಹೆಸರಿರುವಂಥ ದೇವಾಲಯಗಳು, ಒಳ್ಳೆ ಒಳ್ಳೆ ರಾಜಕಾರಣಿಗಳು ಕೊಟ್ಟಿರುವಂಥ ನೆಲಕ್ಕೆ ಹೆಸರಲ್ಲೇ ಗೌರವ ಸಿಗಲಿಲ್ಲ ಅಂದರೆ ನಿಜವಾಗ್ಲೂ ತುಂಬ ನೋವು ಪಡುವಂಥ ವಿಷಯ. ಆದ್ದರಿಂದ ಇದನ್ನು ತೀರಾ ಖಂಡಿಸುತ್ತಾ ಇದನ್ನು ನವೆಂಬರ್ 1 ವರೆಗೂ ಅವ್ರಿಗೆ ಗಡುವು ಕೊಟ್ಟಿದ್ದೀವಿ. ಅಷ್ಟರೊಳಗೆ ನಮ್ಮ ನಗರಸಭೆಯವರು, ನಮ್ಮ ತಾಲೂಕು ಆಡಳಿತ ಎಚ್ಚೆತ್ಕೊಂಡು ನಮ್ಮ ಹೆಸರನ್ನು ಗೌರವ ಪ್ರಧಾನವಾಗಿ ಇಡಬೇಕು ಅಂತ ತಮ್ಮಲ್ಲಿ ಪ್ರಯತ್ನ ಮಾಡ್ಕೊತಾ ಇದ್ದೀನಿ. ನಾನು ಈ 4 ಮಾತು ಮುಗಿಸ್ತಾ ಇದ್ದೀನಿ.